ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಆಗಸ್ಟ್ 24ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಇವತ್ತು ನಮಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿನಲ್ಲಿ 57 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ 180 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ ಸೊ 19,400ರ ಮೇಲ್ಗಡೆ ನಿಫ್ಟಿ ರೆಸಿಸ್ಟ್ ಆಗ್ತಿಲ್ಲ ಸೊ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ ಬ್ಯಾಂಕ್ ನಿಫ್ಟಿ ಇವತ್ತು ಪಾಸಿಟಿವ್ ಆಗಿತ್ತು 17 ಪಾಯಿಂಟ್ಗಳ ಗೇನ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ ರೀಸೆಂಟ್ ಆಗಿ ರ್ಯೂಟರ್ ಒಂದು ಪೋಲ್ ಅನ್ನು ಮಾಡಿದ್ರು ಆ ಒಂದು ಪೋಲ್ ನಲ್ಲಿ 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಮಾರ್ಕೆಟ್ ನಲ್ಲಿ ಏನಾದರೂ ಕರೆಕ್ಷನ್ ಬರಬಹುದು ಅಂತ ಅವರು ಕ್ವೆಶ್ಚನ್ ಅನ್ನು ಕೇಳಿದ್ರು ಆ ಒಂದು ಕ್ವೆಶ್ಚನ್ ಗೆ 77 ಅನಲಿಸ್ಟ್ ಗಳು ಆನ್ಸರ್ ಮಾಡಿದ್ದಾರೆ ಅದರಲ್ಲಿ 55 ಅನಲಿಸ್ಟ್ ಗಳು ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಅಂತ ಆನ್ಸರ್ ಮಾಡಿದ್ದಾರೆ ಮಿಕ್ಕ 22 ಅನಲಿಸ್ಟ್ ಗಳು ಮಾರ್ಕೆಟ್ ನಲ್ಲಿ ಯಾವುದೇ ರೀತಿಯ ಕರೆಕ್ಷನ್ ಬರೋದಿಲ್ಲ ಅಂತ ತಮ್ಮ ಒಂದು ಒಪಿನಿಯನ್ ಅನ್ನು ಶೇರ್ ಮಾಡಿದ್ದಾರೆ ಸೊ 71% ಅನಲಿಸ್ಟ್ ಗಳು 2023ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಕರೆಕ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೇನೆ ಇನ್ನೊಂದು ಕ್ವೆಶ್ಚನ್ ನಲ್ಲಿ ಜಪಾನ್ ನ ನಿಕ್ಕಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ಬಹಳಷ್ಟು ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ ಹಾಗೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಇನ್ನು 1.5% ನಷ್ಟು ಗೇನ್ ನ ಪಾಸಿಬಿಲಿಟಿ ಮಾತ್ರ ಇರುತ್ತೆ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಈಗ ಮಾರ್ಕೆಟ್ ಇನ್ನು ಟ್ರೇಡ್ ಆಗ್ತಿದೆ ಆ ಒಂದು ಲೆವೆಲ್ ನಿಂದ ಅವರು ಅನಲೈಸ್ ಮಾಡಿದ್ದಾರೆ ಸೊ ಬಹಳಷ್ಟು ಅನಲಿಸ್ಟ್ ಗಳ ಪ್ರಕಾರ ಮಾರ್ಕೆಟ್ ನಲ್ಲಿ ಈ ಒಂದು ಲೆವೆಲ್ ನಿಂದ ಕರೆಕ್ಷನ್ ಬರುತ್ತೆ ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ ಗಳ ಪ್ರಕಾರ 18,300 ವರೆಗೂ ನಿಫ್ಟಿ ಹೋಗಬಹುದು ಅನ್ನುವಂತ ಪ್ರೆಡಿಕ್ಷನ್ ಗಳು ಕೂಡ ಇತ್ತು ಸೊ ಆ ಒಂದು ಲೆವೆಲ್ ನವರೆಗೂ ನಿಫ್ಟಿ ಹೋಗುವಂತ ಚಾನ್ಸಸ್ ಇದ್ದು ಮತ್ತೆ ಆ ಒಂದು ಲೆವೆಲ್ ನಿಂದ ರಿಕವರಿ ಬರುವಂತ ಚಾನ್ಸಸ್ ಇರುತ್ತೆ ಸೊ ಮಾರ್ಕೆಟ್ ನಲ್ಲಿ ಏನಾದರೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೊ ಅದೊಂದು ಆಪರ್ಚುನಿಟಿ ಆಗುತ್ತೆ ಸೊ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಪ್ಲಾನ್ ಮಾಡ್ಕೋಬಹುದಾಗುತ್ತೆ ಹಾಗೆ ಮಾರ್ಕೆಟ್ ಅನ್ನು ಪ್ರಿಡಿಕ್ಟ್ ಮಾಡೋದು ಕೂಡ ಕಷ್ಟ ಆಗುತ್ತೆ 2020ರ ನವೆಂಬರ್ ನಲ್ಲೂ ಕೂಡ ಇದೇ ರೀತಿಯ ಪ್ರಿಡಿಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು ಯುಎಸ್ ಎಲೆಕ್ಷನ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ತುಂಬಾನೇ ಕರೆಕ್ಷನ್ ಬರುತ್ತೆ ಅಂತ ಬಟ್ ಮಾರ್ಕೆಟ್ ಆ ಒಂದು ಲೆವೆಲ್ ನಿಂದ ಆಲ್ಮೋಸ್ಟ್ ಡಬಲ್ ಆಗಿದೆ ಸೊ ಮಾರ್ಕೆಟ್ ಅನ್ನು ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಜಸ್ಟ್ ವ್ಯಾಲ್ಯೂಯೇಷನ್ ನ ಬೇಸಿಸ್ ಮೇಲೆ ಅನಲೈಸ್ ಮಾಡಬಹುದಾಗುತ್ತೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಿಪಿಸಿಎಲ್ ಏಷ್ಯನ್ ಪೇಂಟ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು 1.8% ಗೇನ್ ನೊಂದಿಗೆ ಕ್ಲೋಸಿಂಗ್ ಎರಡು ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಇಂಡಸ್ಇಂಡ್ ಬ್ಯಾಂಕ್ ನಲ್ಲೂ ಕೂಡ 1.5% ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು ಇನ್ಫೋಸಿಸ್ ಮತ್ತು ಬ್ರಿಟಾನಿಯಾ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ರಿಲಯನ್ಸ್ ನೋಡೋದಕ್ಕೆ ಸಿಗ್ತದೆ ರಿಲಯನ್ಸ್ ನಲ್ಲಿ ಕರೆಕ್ಷನ್ ಕಂಟಿನ್ಯೂ ಆಗ್ತಾ ಇದೆ ಸೊ ಕಳೆದ 2-3 ಟ್ರೇಡಿಂಗ್ ಸೆಷನ್ ಗಳಲ್ಲಿ ರಿಲಯನ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗ್ತಿದೆ ಹಾಗೆ ಜಿಯೋ ಫೈನಾನ್ಷಿಯಲ್ಸ್ ಅಲ್ಲೂ ಕೂಡ ಲೋವರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿದೆ ಕಂಟಿನ್ಯೂಸ್ 4 ದಿನಗಳಿಂದ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತದೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಗಳು ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ ಜಿಯೋ ಫೈನಾನ್ಷಿಯಲ್ಸ್ ನಿಫ್ಟಿ 50 ಇಂದ ಆಚೆ ಹೋಗ್ತಿರೋದ್ರಿಂದ ಅವರು ಕೂಡ ತಮ್ಮ ಶೇರ್ ಗಳನ್ನು ಸೆಲ್ ಮಾಡಲೇಬೇಕಾಗುತ್ತೆ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಗಳ ಬಳಿಯಲ್ಲಿ 15 ಕೋಟಿಯಷ್ಟು ಶೇರ್ ಗಳು ಇದೆ ಅದರಲ್ಲಿ ಆಲ್ಮೋಸ್ಟ್ 9 ಕೋಟಿ ಶೇರ್ ಗಳ ಸೆಲ್ಲಿಂಗ್ ಮೊದಲ 3 ಟ್ರೇಡಿಂಗ್ ಸೆಷನ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಆಗಸ್ಟ್ 21ಕ್ಕೆ 7 ಕೋಟಿ ಶೇರ್ ಗಳ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗಸ್ಟ್ 22ಕ್ಕೆ 80 ಲಕ್ಷ ಶೇರ್ ಗಳು ಸೆಲ್ ಆಗಿದೆ ಹಾಗೇನೆ ಆಗಸ್ಟ್ 23ಕ್ಕೆ 47 ಲಕ್ಷ ಶೇರ್ ಗಳ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ ಓವರ್ಆಲ್ 9 ಕೋಟಿ ಶೇರ್ ಗಳು ಸೆಲ್ ಆಗಿದವೆ ಇನ್ನು 6-7 ಕೋಟಿ ಶೇರ್ ಗಳು ಪೆಂಡಿಂಗ್ ಇರುತ್ತೆ ಸೊ ಆ ಶೇರ್ ಗಳ ಸೆಲ್ಲಿಂಗ್ ಕೂಡ ಆದ್ಮೇಲೆ ಜಿಯೋ ಫೈನಾನ್ಷಿಯಲ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಸೋಮವಾರದ ದಿನ ಎಜಿಎಂ ಕೂಡ ಇದೆ ಎಜಿಎಂ ನಲ್ಲಿ ಜಿಯೋ ಫೈನಾನ್ಷಿಯಲ್ಸ್ ನ ಬಗ್ಗೆ ಒಳ್ಳೆ ಕಮೆಂಟ್ರಿ ಮುಕೇಶ್ ಅಂಬಾನಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದ್ರೆ ಜಿಯೋ ಫೈನಾನ್ಷಿಯಲ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೇನೆ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ ರಿಲಯನ್ಸ್ ರೀಟೇಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು 8,278 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ 1%ನಷ್ಟು ಸ್ಟೇಕ್ ಅನ್ನ ಬೈ ಮಾಡ್ತಿದ್ದಾರೆ ಅನ್ನುವಂತ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು 4.21 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ 2020ರಲ್ಲಿ 47,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ರಿಲಯನ್ಸ್ ರೀಟೇಲ್ ಪಡ್ಕೊಂಡಿದ್ರು ಬಟ್ ಈಗ ಕತಾರ್ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಸೊ ಆ ಒಂದು ಪ್ರೈಸ್ ನಲ್ಲಿ ರಿಲಯನ್ಸ್ ರಿಟೇಲ್ ನ ವ್ಯಾಲ್ಯೂಯೇಷನ್ 8.28 ಲಕ್ಷ ಕೋಟಿ ನೋಡೋದಕ್ಕೆ ಸಿಗ್ತದೆ ಸೊ 3 ವರ್ಷದ ಹಿಂದಿನ ವ್ಯಾಲ್ಯೂಯೇಷನ್ ಗೆ ಕಂಪೇರ್ ಮಾಡಿದಾಗ ರಿಲಯನ್ಸ್ ರಿಟೇಲ್ ನ ವ್ಯಾಲ್ಯೂಯೇಷನ್ ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ ಹಾಗೇನೆ ಆಗಸ್ಟ್ 28ರಂದು ನಡೆಯುವಂತ ಎಜಿಎಂ ನಲ್ಲಿ ಮುಕೇಶ್ ಅಂಬಾನಿ ಅವರು ಏನಾದರೂ ರಿಲಯನ್ಸ್ ರಿಟೇಲ್ ಐಪಿಒ ಬಗ್ಗೆ ಡಿಸ್ಕಷನ್ಸ್ ಗಳನ್ನ ಮಾಡ್ತಾರಾ ಕಳೆದ ಎಜಿಎಂ ನಲ್ಲೂ ಕೂಡ ರಿಲಯನ್ಸ್ ರಿಟೇಲ್ ಐಪಿಒ ಬಗ್ಗೆ ಏನಾದರೂ ನ್ಯೂಸ್ ನೋಡೋದಕ್ಕೆ ಸಿಗ್ಬೋದು ಅಂತ ತುಂಬಾನೇ ಇನ್ವೆಸ್ಟರ್ಸ್ ಗಳು ವೇಟ್ ಮಾಡ್ತಿದ್ರು ಬಟ್ ಮುಕೇಶ್ ಅಂಬಾನಿ ಅವರು ಕಳೆದ ಎಜಿಎಂ ನಲ್ಲಿ ಐಪಿಒ ಬಗ್ಗೆ ಯಾವುದೇ ಒಂದು ಡಿಸ್ಕಷನ್ಸ್ ಗಳನ್ನ ಮಾಡಿರಲಿಲ್ಲ ಬಟ್ ಈ ಒಂದು ಎಜಿಎಂ ನಲ್ಲಿ ಐಪಿಒ ಪ್ಲಾನ್ಸ್ ಅನ್ನು ಅವರು ರಿವೀಲ್ ಮಾಡುವಂತ ಚಾನ್ಸಸ್ ಇದೆ ಅಂತ ಬಹಳಷ್ಟು ಇನ್ವೆಸ್ಟರ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಡಬಲ್ ಆಗಿದೆ ನೋಡಬೇಕಾಗುತ್ತೆ ರಿಲಯನ್ಸ್ ರಿಟೇಲ್ ಯಾವ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ಡಿಮರ್ಜರ್ ಅನ್ನ ಪ್ಲಾನ್ ಮಾಡ್ತಾರೆ ಅಂತ ಹಾಗೆ ಓಎನ್ಜಿಸಿಯಲ್ಲೂ ಕೂಡ ಇವತ್ತು 1.5% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಪವರ್ ಗ್ರಿಡ್ ಹಾಗೇನೆ ಜೆಎಸ್ಡಬ್ಲ್ಯೂ ಸ್ಟೀಲ್ ಕೂಡ 1% ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ ಗ್ರಾಸಿಮಲ್ಲೂ ಕೂಡ 1% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಕೋಫೋರ್ಜ್ ಅಲ್ಲಿ ಇವತ್ತು ಒಂದೇ ದಿನ 10% ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು ಇದಕ್ಕೆ ರೀಸನ್ ಪ್ರಮೋಟರ್ಸ್ 26% ನಷ್ಟು ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ನ ಮೂಲಕ ಸೆಲ್ ಮಾಡಿದ್ದಾರೆ 4,550 ಪ್ರೈಸ್ ನಲ್ಲಿ ಈ ಒಂದು ಸೆಲ್ಲಿಂಗ್ ಬಂದಿರುವಂತ ಚಾನ್ಸಸ್ ಇರುತ್ತೆ ಸೊ ಪ್ರಮೋಟರ್ಸ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಯಾಕೆ ನಮಗೆ ಅಪ್ಸೈಡ್ ನೋಡೋದಕ್ಕೆ ಸಿಕ್ತದೆ ಅಂದ್ರೆ ಪ್ರಮೋಟರ್ಸ್ ಗಳು ರೀಸೆಂಟ್ ಆಗಿ ತುಂಬಾನೇ ಶೇರ್ ಗಳನ್ನ ಸೆಲ್ ಮಾಡ್ತಿದ್ದಾರೆ
ಕೋಫೋರ್ಸ್ ನಲ್ಲಿ ಪ್ರಮೋಟರ್ಗಳ ಹೋಲ್ಡಿಂಗ್ ಸೆಪ್ಟೆಂಬರ್ 2020 ರಲ್ಲಿ 70% ನಷ್ಟು ಇತ್ತು, ಅದು ಜೂನ್ 2023 26% ಗೆ ಫಾಲ್ ಆಗಿದೆ. ಸೊ ಅವರು ಫ್ರೀ ಫ್ಲೋಟ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅಂದ್ರೆ FIIs ಗಳು DIIs ಗಳು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿ ಅಂತ ತಮ್ಮ ಶೇರ್ಗಳನ್ನು ಅವರು ಸೆಲ್ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಫ್ರೀ ಫ್ಲೋಟ್ ಇನ್ಕ್ರೀಸ್ ಆದಾಗ FTSE ಇಂಡೆಕ್ಸ್ ಆಗಿರ್ಬೋದು, MSCI ಇಂಡೆಕ್ಸ್ ಆಗಿರ್ಬೋದು, ಈ ಇಂಡೆಕ್ಸ್ಗಳಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ನ ವೇಟೇಜ್ ಇನ್ಕ್ರೀಸ್ ಆಗುತ್ತೆ, ಆಗ FII DII ಇನ್ವೆಸ್ಟ್ಮೆಂಟ್ಗಳು ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಸೊ ಆ ಒಂದು ಪ್ಲಾನ್ನೊಂದಿಗೆ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಿದ್ದಾರೆ. ಈಗ 26% ಅಷ್ಟು ಸ್ಟೇಕ್ ಏನು ಪ್ರಮೋಟರ್ಸ್ಗಳ ಬಳಿಯಲ್ಲಿ ಇತ್ತು, ಅದನ್ನು ಅವರು ಕಂಪ್ಲೀಟ್ ಆಗಿ ಸೆಲ್ ಮಾಡಿರುವಂಥ ಚಾನ್ಸಸ್ ಇದೆ. ಇದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ಪಾಸಿಟಿವಿಟಿ ನೋಡೋದಕ್ಕೆ ಸಿಗ್ತದೆ. ಸೊ ಕೋಫೋರ್ಸ್ನಲ್ಲಿ ಈಗ ಪ್ರಮೋಟರ್ ಹೋಲ್ಡಿಂಗ್ ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಸೊ ಈ ಒಂದು ಕಂಪನಿಯಲ್ಲಿ ಕಂಪ್ಲೀಟ್ ಇನ್ಸ್ಟಿಟ್ಯೂಷನ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದೇ ರೀತಿಯಲ್ಲಿ ITC, HDFC ಬ್ಯಾಂಕ್ ಈ ರೀತಿಯ ಕಂಪನಿಗಳು ಕೂಡ ಟ್ರೇಡ್ ಆಗುತ್ತೆ. ಹಾಗೆ ನಾವು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಪ್ರಮೋಟರ್ ಹೋಲ್ಡಿಂಗನ್ನು ಅಬ್ಸರ್ವ್ ಮಾಡ್ತೀವಿ. ಪ್ರಮೋಟರ್ ಹೋಲ್ಡಿಂಗ್ ಒನ್ ಆಫ್ ದ ಪ್ಯಾರಾಮೀಟರ್ ಆಗಿರುತ್ತೆ, ಬಟ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗಿದ್ರೆ, ಅವರ ಫೈನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದ್ರೆ ಪ್ರಮೋಟರ್ ಹೋಲ್ಡಿಂಗ್ ಜೀರೋ ಇದ್ರೂ ಕೂಡ ಆ ಒಂದು ಸ್ಟಾಕ್ನಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗತ್ತೆ. ಸುಜಲಾನ್ ಎನರ್ಜಿ 5-year high ಹತ್ರ ಟ್ರೇಡ್ ಆಗ್ತಿದೆ. ಇದಕ್ಕೆ ರೀಸನ್ ಒಳ್ಳೆ ಒಂದು ಆರ್ಡರ್ಸ್ಗಳನ್ನು ಅವರು ಸೆಕ್ಯೂರ್ ಮಾಡ್ಕೋತಿದ್ದಾರೆ. ಸೊ ರೀಸೆಂಟ್ ಆಗಿ ಇಂಟಿಗ್ರಾಮ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ನ ಕಡೆಯಿಂದ ಕೂಡ ಆರ್ಡರ್ ಸಿಕ್ಕಿದೆ. 31.5 MW ವಿಂಡ್ ಪವರ್ ಪ್ರಾಜೆಕ್ಟ್ ಅನ್ನ ಸುಜಲಾನ್ ಎನರ್ಜಿ ಪಡ್ಕೊಂಡಿದ್ದಾರೆ. ಇದರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಯಾವುದೇ ಒಂದು ಕಂಪನಿಗೆ ವಿಂಡ್ ಟರ್ಬೈನ್ ರಿಕ್ವೈರ್ಮೆಂಟ್ ಇದ್ರೆ ಅವರು ಸುಜಲಾನ್ ಎನರ್ಜಿಗೆ ಆರ್ಡರ್ಸ್ ಗಳನ್ನ ಕೊಡ್ತಾರೆ. ಬಟ್ ಸುಜಲಾನ್ ಎನರ್ಜಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೂ ಮುಂಚೆ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸುಜಲಾನ್ ಎನರ್ಜಿ ಒನ್ ಆಫ್ ದ ವೆಲ್ತ್ ಡಿಸ್ಟ್ರಾಯರ್ ಸ್ಟಾಕ್ ಆಗಿರುತ್ತೆ. 400 ಪ್ರೈಸ್ ನಿಂದ 4 ರೂಪಾಯಿ ಲೆವೆಲ್ ವರೆಗೂ ಸುಜಲಾನ್ ಎನರ್ಜಿ ಹೋಗಿತ್ತು. ಬಟ್ ಈಗ ತುಂಬಾ ಕಂಪನಿಗಳು ಗ್ರೀನ್ ಎನರ್ಜಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದ್ರಿಂದ ಇವರ ವಿಂಡ್ ಟರ್ಬೈನ್ ಗಳಿಗೆ ಒಳ್ಳೆ ಒಂದು ಡಿಮ್ಯಾಂಡ್ ನೋಡೋದಕ್ಕೆ ಸಿಗ್ತದೆ. ಬಿಸ್ನೆಸ್ ಅನ್ನ ರಿವೈವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಟ್ ಕಂಪನಿ ಯಾವ ರೀತಿಯಲ್ಲಿ ತಮ್ಮ ಲೋನ್ಸ್ ಗಳನ್ನ ಕ್ಲಿಯರ್ ಮಾಡ್ತಾರೆ, ಹಾಗೆ ಯಾವ ರೀತಿಯಲ್ಲಿ ಬೌನ್ಸ್ ಬ್ಯಾಕ್ ಕೊಡ್ತಾರೆ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯ ಸ್ಟಾಕ್ ಗಳಲ್ಲಿ ಸ್ವಲ್ಪ ಅಮೌಂಟ್ ಅನ್ನ ಮಾತ್ರ ಇನ್ವೆಸ್ಟ್ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ. ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ ನಲ್ಲೂ ಕೂಡ ಇವತ್ತು 6% ಅಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಹೊಸ ಒಂದು ಪ್ಲಾಂಟ್ ಅನ್ನು ಇವರು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಕಾರ್ನ್ವೆಟ್ ಮಿಲ್ಲಿಂಗ್ ಪ್ಲಾಂಟ್ ಗುಜರಾತ್ ನಲ್ಲಿ ಸ್ಟಾರ್ಟ್ ಮಾಡುವಂತ ಪ್ಲಾನ್ಸ್ ಇತ್ತು, ಅದಕ್ಕೆ ಗುಜರಾತ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಕಡೆಯಿಂದ ಈಗ ಪರ್ಮಿಷನ್ ಸಿಕ್ಕಿದೆ. ಸೊ ಸದ್ಯದಲ್ಲಿ ಅವರು ಹೊಸ ಒಂದು ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಪ್ಲಾಂಟ್ ನಲ್ಲಿ 900 ಟನ್ ಅಷ್ಟು ಕಾರ್ನ್ ಅನ್ನ ಪ್ರೋಸೆಸ್ ಮಾಡುವಂತ ಫೆಸಿಲಿಟಿ ಇರುತ್ತೆ. ಸೊ ಟೋಟಲ್ ಇವರ ಓವರ್ಆಲ್ ಕೆಪಾಸಿಟಿ ಏನಿದೆ 6,000 ಟನ್ ಪ್ರತಿದಿನಕ್ಕೆ ಆಗುತ್ತೆ. ಸೊ ಜೋಳ ಸಂಸ್ಕರಣೆಯ ಹೊಸ ಯೂನಿಟ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ ಫುಡ್ ಪ್ರಾಡಕ್ಟ್ಸ್ ಗಳನ್ನ ಪ್ರೋಸೆಸ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಅವರ ಪ್ರೊಸೆಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗೋದು ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ಏರೋಫ್ಲೆಕ್ಸ್ ನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಕ್ಯಾಟಗರಿ ಆಲ್ಮೋಸ್ಟ್ 195 ಟೈಮ್ ನಷ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 126 ಟೈಮ್ ನ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರೀಟೇಲ್ ಕ್ಯಾಟಗರಿ 35 ಟೈಮ್ ನಷ್ಟು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಅದರ್ ಕ್ಯಾಟಗರಿಯಲ್ಲಿ ಕೂಡ 29 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ಆಲ್ ಇಶ್ಯೂ 97 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಸೊ ಕೇವಲ 153 ಕೋಟಿ ಇಶ್ಯೂ ಸೈಜ್ ಇದ್ದಂತ IPO ಆಗಿದ್ರಿಂದ ತುಂಬಾನೇ ಓವರ್ ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಪ್ರೀಮಿಯಂ 67 ರೂಪಾಯಿ ನೋಡೋದಕ್ಕೆ ಸಿಕ್ಕಿದ್ದು, 8,500 ಲಿಸ್ಟಿಂಗ್ ಗೇನ್ ನ ಚಾನ್ಸಸ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಅನ್ನ ಈ ಒಂದು IPO ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅದರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಬಂದಿದೆ. ಬಟ್ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಯಾರಾದರೂ 35 ಜನರಲ್ಲಿ ಒಬ್ಬರಿಗೆ ಅಲಾಟ್ಮೆಂಟ್ ಸಿಗುವಂತ ಚಾನ್ಸಸ್ ಇದೆ. ವಿಷ್ಣು ಪ್ರಕಾಶ್ IPO ಇವತ್ತು ಓಪನ್ ಆಗಿದೆ. ಮೊದಲನೇ ದಿನ ರೀಟೇಲ್ ಕ್ಯಾಟಗರಿ 5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NIA ಕ್ಯಾಟಗರಿಯಲ್ಲಿ 6 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿಯಲ್ಲಿ ಮೊದಲನೇ ದಿನ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗಲಿಲ್ಲ. ಟೋಟಲ್ ಇಶ್ಯೂ 3 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. ಈ IPO ನಲ್ಲೂ ಕೂಡ 54 ರೂಪಾಯಿಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು, 8,000 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. IPO ಬಗ್ಗೆ ಡೀಟೇಲ್ ವಿಡಿಯೋನ ಇವತ್ತು ನಾನು ಮಾಡಿದ್ದೀನಿ. ಆ ವಿಡಿಯೋ ಇನ್ನೂ ನೀವು ನೋಡಿಲ್ಲ ಅಂದ್ರೆ ಅದರ ಲಿಂಕ್ ನಿಮಗೆ I button ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಪಿರಮಿಡ್ ಟೆಕ್ನೋಪ್ಲಸ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 21-22 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು, 2,000 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. IPO ಅಲಾಟ್ಮೆಂಟ್ ಅನ್ನ August 25 ಶುಕ್ರವಾರದ ದಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಚಂದ್ರಯಾನ್ 3 ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆದ್ಮೇಲೆ
13 ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಬೆಳಗಿನ ಸೆಷನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದ್ರೆ ಅದಾದಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ಬರೋದು ಕೂಡ ಕಾಣಿಸಿದೆ. ಲಿಂಡೆ ಇಂಡಿಯಾ, ಸೆಂಟ್ರಮ್ ಎಲೆಕ್ಟ್ರಾನಿಕ್ಸ್, HAL, BHEL, BEL, L&T, ಅವಂಟೆಲ್ ಈ ಎಲ್ಲ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಗಿನ ಸೆಷನ್ನಲ್ಲಿ ನೋಡೋದಕ್ಕೆ ಸಿಕ್ತು. ಚಂದ್ರಯಾನ್ 3 ಸಕ್ಸಸ್ಫುಲ್ ಆದಮೇಲೆ ಇಸ್ರೋ ಇನ್ನಷ್ಟು ಮಿಷನ್ಸ್ಗಳನ್ನು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಬೇರೆ ಕಂಟ್ರಿಗಳಿಂದ ಕೂಡ ಡಿಫೆನ್ಸ್ ಆರ್ಡರ್ಸ್ಗಳು ಬರುವಂಥ ಚಾನ್ಸಸ್ ಇರೋದ್ರಿಂದ ಯಾವೆಲ್ಲ ಸ್ಟಾಕ್ಗಳು ಸ್ಪೇಸ್ ಮತ್ತು ಡಿಫೆನ್ಸ್ಗೆ ರಿಲೇಟೆಡ್ ಆಗಿದೆ ಆ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ವಿಕ್ರಮ್ ಲ್ಯಾಂಡರನ್ನು ಡೆವಲಪ್ ಮಾಡಿದಂಥ ಕಂಪನಿ HAL ಆಗಿರ್ತಾರೆ. ಹಾಗೆ ಮುಂದಿನ ಮಿಷನ್ಗಳಿಗೂ ಕೂಡ HALಗೆ ಒಳ್ಳೆ ಒಂದು ಆರ್ಡರ್ಸ್ ಬರುವಂಥ ಚಾನ್ಸಸ್ ಇದೆ. ಅದೇ ಒಂದು ರೀಸನ್ನಿಂದ HALನ ಸ್ಟಾಕ್ ಪ್ರೈಸ್ನಲ್ಲೂ ಕೂಡ ಬೆಳಗಿನ ಸೆಷನಲ್ಲಿ ಒಳ್ಳೆ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಸೊ ಆಪರೇಟರ್ಸ್ಗಳು ಕೂಡ ಆ್ಯಕ್ಟಿವ್ ಆಗಿ ಇರ್ತಾರೆ. ನ್ಯೂಸ್ ಬೇಸಿಸ್ ಮೇಲೆ ರೀಟೇಲ್ ಖಂಡಿತವಾಗ್ಲೂ ಎಂಟರ್ ಆಗ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅದರಿಂದ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಶಾರ್ಟ್ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಸೆಂಟ್ರಮ್ ಎಲೆಕ್ಟ್ರಾನಿಕ್ಸ್ 7%ಗೂ ಹೆಚ್ಚಾಗಿ ಅಪ್ಸೈಡ್ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಎಂಟಾರ್ ಕೂಡ 4%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಪೇಟಿಎಂನಲ್ಲಿ ಬೆಳಗಿನ ಸೆಷನ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಫಾರಿನ್ ಬ್ರೋಕರೇಜ್ ಹೌಸ್ ಬರ್ನ್ಸ್ಟೈನ್ ಸ್ಟಾಕ್ ಅನ್ನು ಕವರ್ ಮಾಡಿದರೆ. ಪೇಟಿಎಂನ ಲೋನ್ ಗ್ರೋತ್ ತುಂಬಾ ಪಾಸಿಟಿವ್ ಆಗಿದೆ. ಮುಂದಿನ ಕ್ವಾರ್ಟರ್ಗಳಲ್ಲೂ ಕೂಡ ಒಳ್ಳೆ ಒಂದು ಲೋನ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಜಿಯೋ ಫಿನಾನ್ಷಿಯಲ್ಸ್ನ ಲಿಸ್ಟಿಂಗ್ ಪೇಟಿಎಂನಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಅನ್ನು ತರೋದಿಲ್ಲ ಅಂತ ಹೇಳಿ ಅವರು ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟು 1100 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ನ್ಯೂಸ್ನಿಂದ ಒಳ್ಳೆ ಒಂದು ಓಪನಿಂಗ್ ಪೇಟಿಎಂನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತಿದೆ. ಆದರೂ ಕೂಡ ಪೇಟಿಎಂ IPO ಪ್ರೈಸ್ಗಿಂತ ತುಂಬ ಕೆಳಗಡೆನೇ ಟ್ರೇಡ್ ಆಗ್ತಿದೆ. ಬಟ್ ಯಾರೆಲ್ಲ 560-600 ಪ್ರೈಸ್ನಲ್ಲಿ ಪೇಟಿಎಮ್ನ ಬೈ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಆಲ್ಮೋಸ್ಟ್ 40-45% ಅಷ್ಟು ಪ್ರಾಫಿಟ್ ಆಗಿರುತ್ತೆ. ಇನ್ನೂ ಅವರು ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದಾರೆ. ಬಟ್ IPO ಬಂದಾಗಿಂದ ಈಗ ಪೇಟಿಎಮ್ನ ಬಿಸ್ನೆಸ್ ತುಂಬಾ ರಿವೈವ್ ಆಗಿದೆ. IPO ಬಂದಾಗ ಪ್ರಾಫಿಟ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ದವರು ಈಗ ಪ್ರಾಫಿಟ್ ಇಂಪಾರ್ಟೆಂಟ್ ಅಂತ ಪ್ರಾಫಿಟ್ನತ್ತ ಹೋಗೋದಕ್ಕೆ ತಮ್ಮ ಬಿಸ್ನೆಸ್ಸನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.